ನಮಸ್ತೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ಐ ಸನ್ಮನಿ ಭಾರತ ಸಂವಿಧಾನದ ಉಪನ್ಯಾಸಕರು ಹೋದ ಕ್ಲಾಸ್ತೊಳಗೆ ಪೊಲೀಸ್ ಮತ್ತು ಪಿ ಎಸ್ ಐ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಆಲ್ರೆಡಿ ಬಂದಂಥ ಪ್ರಶ್ನೆಗಳ ಬಗ್ಗೆ ವಿವರಣಾತ್ಮಕವಾಗಿ ಡಿಸ್ಕಷನ್ ಮಾಡ್ತಾಯಿದ್ವಿ ಇವತ್ತು ಮತ್ತು ಯಾವ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಾ ಇದ್ದಾವ ಅನ್ನೋದ್ರ ಬಗ್ಗೆ ಒಂದೊಂದು ಏನು ಮಾಡೋಣ ಅಂತಂದರೆ ಡಿಸ್ಕಷನ್ ಮಾಡೋಣ ನೋಡಿ ಈ ಪೊಲೀಸ್ ಮತ್ತು ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಅಂತಂದರೆ ಇಲ್ಲಿ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅಂದರೆ ಭಾರತದ ಯೋಜನಾ ಆಯೋಗ ಡ್ಯಾಶ್ಟ್ಯಾಸ್ ಅಂದು ಸ್ಥಾಪಿಸಲ್ಪಟ್ಟಿದೆ ಅಂತ ಇದೆ ಹಾಗಾದರೆ ಭಾರತ ದೇಶದಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆದದ್ದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತನೇ ಇಸಿಯೊಳಗೆ ಕೆ ಸಿ ನಿಯೋಗಿ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಉಸ್ತುವಾರಿಯಲ್ಲಿ ಈ ಯೋಜನಾ ಆಯೋಗ ಏನಾಗ್ತಾ ಇದೆ ಸ್ಥಾಪನೆ ಇದೆ ಆದರೆ ಇದು ಆ್ಯಕ್ಚುಲಿಯಾಗಿ ಮಾರ್ಚ್ ಇಪ್ಪತ್ತ ಏಳನೇ ತಾರೀಕು ಹತ್ತೊಂಬತ್ತು ನೂರ ಐವತ್ತನೇ ಭಾರತ ದೇಶದೊಳಗೆ ಏನಾಗ್ತಾ ಇದೆ ಸ್ಥಾಪನೆ ಆಗ್ತಾ ಇದೆ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಏನಿದೆ ಸರಿಯಾದ ಉತ್ತರ ಇದೆ ಒಂದನೇ ಆಪ್ಷನ್ಸ್ ಇದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಂತಿದೆ ಇದು ತಪ್ಪಾದ ಉತ್ತರ ಎರಡನೇ ಆಪ್ಷನ್ಸ್ ಇದೆ ಫೆಬ್ರವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತಂತಿದೆ ತಪ್ಪಾದ ಉತ್ತರ ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಹತ್ತೊಂಬತ್ತು ನೂರ ಐವತ್ತನೇ ಇಷ್ಟಿಯೊಳಗೆ ಭಾರತ ದೇಶದಲ್ಲಿ ಈ ಯೋಜನಾ ಆಯೋಗ ಏನಾಗಿದೆ ಸ್ಥಾಪನೆ ಆಗಿದೆ ಇದು ಸಂವಿಧಾನೇತರ ಸಂಸ್ಥೆ ಯಾವುದೇ ಸಂವಿಧಾನದ ವಿಧಿಗಳು ಇದರ ಬಗ್ಗೆ ತಿಳಿಸಿಕೊಡುವುದಿಲ್ಲ ಸಂವಿಧಾನೇತರ ಸಂಸ್ಥೆಯಾಗಿದ್ದು ಇದು ಒಂದು ಸಲಹಾ ಮಂಡಳಿ ಅಡ್ವೈಸರ್ ಕಮಿಟಿ ಯಾವುದು ಅಂತಂದರೆ ಯೋಜನಾ ಆಯೋಗ ಇವತ್ತು ಭಾರತ ದೇಶದಲ್ಲಿ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಂತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಹದಿನೈದನೇ ಇಷ್ಟಿಯೊಳಗೆ ಎನ್ ಐ ಟಿ ಐ ನೀತಿ ಅಂತ ಏನು ಮಾಡಿದ್ದಾರೆ ನಾಮಕರಣ ಮಾಡಿದ್ದಾರೆ ಈಸ್ ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಇವತ್ತು ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಂತ ಏನು ಮಾಡಿದ್ದಾರೆ ಇವತ್ತು ನಾಮಕರಣ ಮಾಡಿದ್ದಾರೆ ನೀತಿ ಆಯೋಗದ ಪ್ರೆಸೆಂಟ್ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಪ್ರಥಮ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದರು ಸೇವೆ ಸಲ್ಲಿಸಿದರು ಯೋಜನಾ ಆಯೋಗ ಫಸ್ಟ್ ಭಾರತ ದೇಶದೊಳಗೆ ಇಪ್ಪತ್ತ ಏಳನೇ ತಾರೀಕು ಮಾರ್ಚ್ ತಿಂಗಳು ಹತ್ತೊಂಬತ್ತು ನೂರ ಐವತ್ತನೇ ಇಶಿಯೊಳಗೇನಾಯಿತು ಸ್ಥಾಪನೆ ಆಯಿತು ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಎರಡನೇ ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಅಂತ ಕೇಳ್ತಾರೆ ಅಂದರೆ ಈ ಸಂವಿಧಾನದಲ್ಲಿ ಅದು ಭಾಗ ಮೂರರಲ್ಲಿ ಇರತಕ್ಕಂತಹ ಮೂಲಭೂತ ಹಕ್ಕುಗಳು ಏನಿದಾವೆ ಈ ಮೂಲಭೂತ ಹಕ್ಕುಗಳು ಪ್ರಾರಂಭದಲ್ಲಿ ಏಳಿದ್ದು ಆ ಏಳು ಮೂಲಭೂತ ಹಕ್ಕುಗಳಲ್ಲಿ ಒಂದು ಆಸ್ತಿ ಹಕ್ಕನ್ನು ಏನು ಮಾಡಿದಾರ ರದ್ದುಪಡಿಸಿದ್ದಾರೆ ಈ ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿ ಹಕ್ಕನ್ನು ರದ್ದುಪಡಿಸಿದ್ದು ಯಾವ ತಿದ್ದುಪಡಿ ಮುಖಾಂತರ ಅನ್ನುವುದೇ ಇಲ್ಲಿಯ ಪ್ರಶ್ನೆ ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟನೇ ಇಸ್ವಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ನಲವತ್ತ ನಾಲ್ಕನೇ ತಿದ್ದುಪಡಿಯನ್ನು ಮಾಡಿ ಆಸ್ತಿ ಹಕ್ಕನ್ನು ಏನು ಮಾಡಿದ್ದಾರೆ ಶಾಸನೀಯ ಹಕ್ಕು ಅಂತ ಮಾಡಿದ್ದಾರೆ ಶಾಸನೀಯ ಹಕ್ಕು ಎಷ್ಟನೇ ಆರ್ಟಿಕಲಿಗೆ ಸೇರಿಸಲಾಗಿದೆ ಅಂದರೆ ತ್ರೀ ಹಂಡ್ರೆಡ್ ಎ ಆರ್ಟಿಕಲಿಗೆ ಏನು ಮಾಡಿದಾರ ಸೇರಿಸಿದ್ದಾರೆ ಇವತ್ತು ಆಸ್ತಿ ಹಕ್ಕನ್ನು ಏನು ಮಾಡಿದಾರ ರದ್ದುಪಡಿಸಿ ಇದನ್ನು ಶಾಸನೀಯ ಹಕ್ಕು ಕಾನೂನುಬದ್ಧ ಹಕ್ಕು ಅಂತ ಸೇರಿಸಿದ್ದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಎಷ್ಟನೇ ತಿದ್ದುಪಡಿ ಮುಖಾಂತರ ಅಂದರೆ ನಲವತ್ನಾಲ್ಕನೇ ತಿದ್ದುಪಡಿ ಇವತ್ತು ಈ ಶಾಸನೀಯ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಎಷ್ಟನೇ ಆರ್ಟಿಕಲ್ಗಿಲ್ಲಿ ಸೇರಿಸಲಾಗಿದೆ ಅಂತ ಕೂಡ ಇದು ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಯಾವ ಆರ್ಟಿಕಲಿಗೆ ಸೇರಿಸಿದಾರಾ ಅಂತ ಪಿ ಎಸ್ ಐ ಅಷ್ಟೇ ಅಲ್ಲ ಕೆ ಎಸ್ ತಗೋ ಕೂಡ ಬಂದಂಥ ಪ್ರಶ್ನೆ ಎಷ್ಟನೇ ಆರ್ಟಿಕಲಿಗೆ ಅಂದರೆ ಮುನ್ನೂರು ಎ ಆರ್ಟಿಕಲಿಗೆ ಇಲ್ಲಿ ಏನು ಮಾಡಿದಾರ ಸೇರಿಸಿದಾರ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ನಾಲ್ಕು ಉತ್ತರಗಳಿದಾವೆ ಒಂದು ನಲವತ್ನಾಲ್ಕನೇ ತಿದ್ದುಪಡಿ ಅಂತಿದೆ ಈಸ್ ರೈಟ್ ಆನ್ಸರ್ ಅಂದರೆ ಈ ನಲವತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನು ಏನು ಮಾಡಿದಾರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದಾರಾ ಅಂದ್ರೆ ರದ್ದುಪಡಿಸಿದಾರಾ ಎಪ್ಪತ್ತೆಂಟನೇ ಇಸವಿಯಿಂದ ಆಸ್ತಿ ಹಕ್ಕು ಇವತ್ತು ಶಾಸನೀಯ ಹಕ್ಕಾಗಿ ಇವತ್ತು ಕಂಡು ಬರ್ತಾಯಿದೆ ಹಾಗಾದರೆ ನಲವತ್ತೇಳನೇ ತಿದ್ದುಪಡಿ ಅಂತಿದೆ ಇದು ತಪ್ಪಾದ ಉತ್ತರ ಆಮೇಲೆ ನಲವತ್ತೆರಡನೇ ತಿದ್ದುಪಡಿ ಅಂತಿದೆ ಇದು ತಪ್ಪಾದ ಉತ್ತರ ನಲವತ್ತನೇ ತಿದ್ದುಪಡಿ ಅಂತಿದೆ ಇದು ತಪ್ಪಾದ ಉತ್ತರ ಈ ನಾಲ್ಕನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನು ರದ್ದುಪಡಿಸಿದಾರ ಅಷ್ಟೇ ಅಲ್ಲ ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಇದ್ದಿದ್ದನ್ನು ಐದು ವರ್ಷಕ್ಕೆ ಏನು ಮಾಡಿದಾರ ಇಳಿಕೆ ಮಾಡಿದಾರ ಅಷ್ಟೇ ಅಲ್ಲ ಈ ನಲವತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳು ಮೊಟಕುಗೊಳ್ಳುವುದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಏನು ಮಾಡಿದಾರ ಸೇರಿಸಿದಾರಾ ಹಾಗಾದರೆ ಈ ನಲವತ್ನಾಲ್ಕನೇ ತಿದ್ದುಪಡಿಯ ಮುಖಾಂತರ ಆಸ್ತಿ ಹಕ್ಕನ್ನು ಏನು ಮಾಡಿದಾರ ತೆಗೆದುಹಾಕಿದಾರಾ ಹಾಗಾದರೆ ಈ ಎರಡನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಮೊದಲನೆಯದು ಹಾಗಾದರೆ ಮುಂದೆ ಬರತಕ್ಕಂತಹ ಪ್ರಶ್ನೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ಅಂತಂದರೆ ಯಾವ ಸಮಿತಿ ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರ್ಪಡಿಸಲು ಸೂಚಿಸಿತು ಅಂತ ಕೇಳಿದ್ದಾರೆ ಅಂದರೆ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಸೇರಿಸಿದ್ದೇವೆ ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ನಾವು ತೆಗೆದುಕೊಂಡಿದ್ದೇವೆ ಅಂದರೆ ರಷ್ಯಾದಿಂದ ಇವತ್ತು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಭಾಗ ನಾಲ್ಕು ಎದಲ್ಲಿ ಹಾಗೂ ಐವತ್ತೊಂದು ಎ ವಿಧಿಗಳಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಕಾಣ್ತಾ ಇದ್ದೇವೆ ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ ಆರನೇ ಇಸ್ವಿಯಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಲವತ್ತ ನಾಲ್ಕನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಭಾಗ ನಾಲ್ಕು ಹೇಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಎಷ್ಟು ಕರ್ತವ್ಯಗಳನ್ನು ಸೇರಿಸಿದ್ವಿ ಅಂತಂದರೆ ಪ್ರಾರಂಭದಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಅಂದರೆ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ನೋಡಿ ಫಸ್ಟ್ ಎಪ್ಪತ್ತಾರನೇ ಒಳಗ ಸ್ವರ್ಣ ಸಿಂಗ ಸಮಿತಿ ಶಿಫಾರಸಿನ ಮೇರೆಗೆ ನಾವು ಏನು ಮಾಡಿದ್ದೀವಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರೊಳಗೆ ಸೇರಿಸಿದೀವಿ ಈಗ ಪ್ರೆಸೆಂಟಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಕಾಣ್ತಾ ಇದೆ ಅದನ್ನು ಅಂದರೆ ಹನ್ನೊಂದನೆಯ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ದು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಯಾವುದು ಅಂದರೆ ಕೆ ಉಪವಿಧಿಯನ್ನು ವಿಧಿಯನ್ನು ಸೇರಿಸಿದ್ವಿ ಕೆ ಉಪವಿಧಿ ಅಂತಂದರೆ ಹನ್ನೊಂದನೇ ಕರ್ತವ್ಯ ಪ್ಲಸ್ ಒಂದಾಯಿತು ಹಾಗಾದರೆ ಆ ಹನ್ನೊಂದನೇ ಕರ್ತವ್ಯ ಯಾವುದು ಅಂತಂದರೆ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವುದು ಅವರ ತಂದೆ ತಾಯಿ ಕರ್ತವ್ಯ ಅಂತ ಸೇರಿಸಿದೆ ಅಂದರೆ ಇವತ್ತು ಪ್ರೆಸೆಂಟಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದ ಭಾಗ ನಾಲ್ಕು ಎದಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಸ್ವರ್ಣ ಸಿಂಗ್ ಸಮಿತಿ ಈ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ನಮ್ಮ ಕ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ನಾವು ಏನು ಮಾಡಿದ್ದೇವೆ ಯಾರು ಮಾಡಿದ್ದೇವೆ ಹಾಗಾದರೆ ಇಂದಿರಾ ಗಾಂಧಿ ಸಮಿತಿ ಅಂತಿದೆ ಇದು ತಪ್ಪಾದ ಉತ್ತರ ಜಗಜೀವನ್ ರಾಮ ಸಮಿತಿ ಅಂತಿದೆ ಇದು ತಪ್ಪಾದ ಉತ್ತರ ಮೊರಾರ್ಜಿ ದೇಸಾಯಿ ಸಮಿತಿ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವರ್ಣ ಸಿಂಗ್ ಸಮಿತಿ ಇದರ ಮುಖಾಂತರ ನಾವು ಏನು ಮಾಡಿದ್ದೇವೆ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಿದ್ದೇವೆ ಹಾಗಾದರೆ ಮುಂದೆ ಬರತಕ್ಕಂತಹ ಪ್ರಶ್ನೆ ಯಾವುದು ಅಂತಂದರೆ ಇಪ್ಪತ್ತ ಐದರಿಂದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗಿನ ಕಲಮಗಳು ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನ ಬಗ್ಗೆ ವಿವರಣೆ ನೀಡುತ್ತವೆ ಅಂತ ಇವೆ ಹಾಗಾದರೆ ಒಟ್ಟಾರೆಯಾಗಿ ಮೂಲಭೂತ ಹಕ್ಕುಗಳು ಎಷ್ಟಿದಾವ ಈ ಸದ್ಯ ಪ್ರೆಸೆಂಟ್ ಅಂದ್ರೆ ಆರು ಇದಾವೆ ಆರು ಮೂಲಭೂತ ಹಕ್ಕುಗಳಲ್ಲಿ ಇಲ್ಲೇನು ಮಾಡಿದಾರ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಆರು ಮೂಲಭೂತ ಹಕ್ಕುಗಳಲ್ಲಿ ಯಾವ ಹಕ್ಕನ್ನು ತಿಳಿಸ್ತಾ ಇದೆ ಅಂತ ಕೇಳಿದಂಗೆ ಇಲ್ಲಿ ಸಮಾನತೆಯ ಹಕ್ಕು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ತಿಳಿಸ್ತಾ ಇದೆ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ತಿಳಿಸ್ತಾ ಇದೆ ಮೂರನೇದಾಗಿ ಶೋಷಣೆ ವಿರೋಧಿಸುವ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಆರ್ಟಿಕಲ್ಸ್ ಬಗ್ಗೆ ತಿಳಿಸ್ತಾ ಇದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ತಿಳಿಸ್ತಾ ಇದ್ದಾವೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಆರ್ಟಿಕಲಿನ ಬಗ್ಗೆ ತಿಳಿಸ್ತಾ ಇದ್ದಾವೆ ಆಮೇಲೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಮೂವತ್ತೆರಡನೇ ಆರ್ಟಿಕಲ್ ತಿಳಿಸ್ತಾ ಇದೆ ಹಾಗಾದರೆ ಆರು ಮೂಲಭೂತ ಹಕ್ಕುಗಳು ಇವತ್ತು ಭಾರತ ಸಂವಿಧಾನದೊಳಗೆ ಎಷ್ಟನೇ ಭಾಗದಲ್ಲಿ ಅಂದರೆ ಮೂರನೇ ಭಾಗದಲ್ಲಿ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಎಷ್ಟನೇ ಭಾಗ ಅಂದರೆ ಮೂರನೇ ಭಾಗದಲ್ಲಿ ಒಟ್ಟು ಇವತ್ತು ಪ್ರೆಸೆಂಟಾಗಿ ಆರು ಮೂಲಭೂತ ಹಕ್ಕುಗಳನ್ನು ನಾವು ಏನು ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಇಲ್ಲಿ ಕೇಳಿದ ಪ್ರಶ್ನೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗಿನ ಆರ್ಟಿಕಲ್ಸ್ ಯಾವ ಹಕ್ಕಿನ ಬಗ್ಗೆ ಅಂತ ಕೇಳಿದರ ಇಲ್ಲಿ ಶೋಷಣೆ ವಿರೋಧಿಸುವ ಹಕ್ಕು ಅಂತಿದೆ ಸಂವಿಧಾನಾತ್ಮಕ ಹಕ್ಕು ಅಂತಿದೆ ಸಮಾನತೆಯ ಹಕ್ಕು ಅಂತಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದರೆ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇರ್ತಕ್ಕಂಥ ಆರ್ಟಿಕಲ್ಸ್ ಏನು ಮಾಡ್ತಾಯಿದ್ದಾವೆ ತಿಳಿಸ್ಕೊಡ್ತಾ ಇದ್ದಾವೆ ಆದರೆ ಶೋಷಣೆ ವಿರೋಧಿಸುವ ಹಕ್ಕು ಅಂತಿದೆ ಇದು ತಪ್ಪಾದ ಉತ್ತರ ಆದರೆ ಶೋಷಣೆ ವಿರೋಧಿಸುವ ಹಕ್ಕು ಎಷ್ಟರಿಂದ ಎಷ್ಟು ಅಂತಂದರೆ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ತಿಳಿಸ್ತಾ ಇದ್ದಾವೆ ಸಂವಿಧಾನಾತ್ಮಕ ಇಟ್ ಮೀನ್ಸ್ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತಿದೆ ಇದು ಮೂವತ್ತೆರಡನೇ ಆರ್ಟಿಕಲ್ ತಿಳಿಸ್ತಾ ಇದೆ ಆಮೇಲೆ ಸಮಾನತೆಯ ಹಕ್ಕಂತಿದೆ ಇದು ಕೂಡ ತಪ್ಪಾದ ಉತ್ತರ ಇಲ್ಲಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಈ ಸಮಾನತೆಯ ಹಕ್ಕಿನ ಬಗ್ಗೆ ಏನು ಮಾಡ್ತಾ ಇದೆ ಇದೆ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ನಾಲ್ಕನೇ ಆಪ್ಷನ್ಸ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಇದ್ರ ಬಗ್ಗೆ ಇದೆ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಯಾವುದಿದೆ ಅಂತಂದರೆ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಿದೆ ಅಂತಂದರೆ ಸಾಮಾನ್ಯ ಮಸೂದೆಗಳನ್ನು ಯಾವ ಸದನಗಳಲ್ಲಿ ಮಂಡಿಸಲಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ ಕಾಮನ್ ಆಗಿ ಇಲ್ಲಿ ಮಸೂದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮೂರು ರೀತಿಯಾದಂಥ ಮಸೂದೆಗಳನ್ನು ಕಾಣ್ತಾ ಇದ್ದೇವೆ ಒಂದು ಸಾಮಾನ್ಯ ಮಸೂದೆಗಳು ಎರಡು ಹಣಕಾಸಿನ ಮಸೂದೆಗಳು ಮೂರು ಸಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಾಮಾನ್ಯ ಮಸೂದೆ ಅಂತ ಕೇಳಿದ್ದಾರೆ ಸಾಮಾನ್ಯ ಮಸೂದೆಗಳನ್ನು ಯಾವ ಸದನಗಳಲ್ಲಿ ಮಂಡಿಸಲಾಗುತ್ತದೆ ಅಂತ ಕೇಳಿದ್ದಾನೆ ಹಾಗಾದರೆ ಸಾಮಾನ್ಯ ಮಸೂದೆಗಳನ್ನು ಇವತ್ತು ರಾಜ್ಯಸಭೆ ಅಂತಿದೆ ಲೋಕಸಭೆ ಅಂತಿದೆ ಯಾವುದಾದ್ರೂ ಒಂದು ಸದನ ಅಂತಿದೆ ಯಾವುದೂ ಅಲ್ಲ ಅಂತಿದೆ ಒಂದು ಗೊತ್ತಿರಲಿ ಫ್ರೆಂಡ್ಸ್ ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದ ಹಾಗೆ ಎರಡೂ ಸದನಗಳಿಗೆ ಸಮಾನ ಅಧಿಕಾರ ಇದೆ ಅಂದರೆ ಎರಡು ಸದನ ಅಂತಂದರೆ ಲೋಕಸಭೆನೂ ಇರ್ಬೋದು ರಾಜ್ಯಸಭೆನೂ ಇರ್ಬೋದು ರಾಜ್ಯದಲ್ಲಿ ವಿಧಾನಸಭೆನೂ ಇರ್ಬೋದು ವಿಧಾನ ಪರಿಷತ್ತು ಇರ್ಬೋದು ಅಂದರೆ ರಾಜ್ಯಗಳಲ್ಲಿಯೂ ಕೂಡ ಇವತ್ತು ಹಿಮ್ಮನೆಗಳು ಕರ್ನಾಟಕ ರಾಜ್ಯದಲ್ಲಿ ಇದಾವೆ ಹಾಗಾದರೆ ಭಾರತ ದೇಶದಲ್ಲಿ ಹಿಮ್ಮನೆಗಳು ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಇದೆ ಇವತ್ತು ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದ ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಮಾನ ಅಧಿಕಾರ ಇದೆ ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೂ ಕೂಡ ಏನಿದೆ ಸಮಾನ ಅಧಿಕಾರಗಳು ಇದಾವೆ ಹಾಗಾದರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಹಣಕಾಸಿನ ಮಸೂದೆ ಅಂತ ಹೇಳಿದೆ ಫೈನಾನ್ಷಿಯಲ್ ಬಿಲ್ ಈ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂಗೆ ಓನ್ಲಿ ಲೋಕಸಭೆಗೆ ಮಾತ್ರ ಅಧಿಕಾರ ಇದೆ ಸೆಂಟ್ರಲ್ದಲ್ಲಿ ರಾಜ್ಯದಲ್ಲಿ ವಿಧಾನಸಭೆಗೆ ಮಾತ್ರ ಅಧಿಕಾರ ಇದೆ ಇವತ್ತು ಒಂದು ನೂರ ಒಂಬತ್ತನೇ ಆರ್ಟಿಕಲ್ ಹೇಳ್ತಾ ಇದೆ ಹಣಕಾಸಿನ ವಿಷಯಗಳಲ್ಲಿ ಲೋಕಸಭೆಗೆ ಮಾತ್ರ ಅಧಿಕಾರ ಇದೆ ರಾಜ್ಯಸಭೆಗೆ ಇರುವುದಿಲ್ಲ ಅಂತ ಆದರೂ ಕೂಡ ರಾಜ್ಯಸಭೆ ಹದಿನಾಲ್ಕು ದಿನಗಳವರೆಗೆ ಹಣಕಾಸಿನ ಮಸೂದೆಯನ್ನು ಏನು ಮಾಡ್ಬೋದು ತಡೆ ಹಿಡಿಯುವ ಅಧಿಕಾರ ಇದೆ ರಾಜ್ಯಗಳಲ್ಲೂ ಕೂಡ ಒಂದು ನೂರ ತೊಂಬತ್ತೆಂಟನೇ ಆರ್ಟಿಕಲ್ ಇದೆ ರಾಜ್ಯಗಳಲ್ಲಿ ವಿಧಾನಸಭೆಗೆ ಮಾತ್ರ ಹಣಕಾಸಿನ ಪವರ್ ಇದೆ ಇಟ್ ಮೀನ್ಸ್ ಹಣಕಾಸಿನ ಮಸೂದೆಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಅಧಿಕಾರ ಇದೆ ಅಂತ ಆದರೂ ಕೂಡ ವಿಧಾನ ಪರಿಷತ್ತು ಕೂಡ ಇಲ್ಲಿ ಹಣಕಾಸಿನ ಮಸೂದೆಯನ್ನು ಹದಿನಾಲ್ಕು ದಿನಗಳವರೆಗೆ ತಡೆ ಹಿಡಿಬೌದು ಹದಿನಾಲ್ಕು ದಿನಗಳ ನಂತರ ಮಸೂದೆ ಆಟೋಮೆಟಿಕ್ ಏನಾಗುತ್ತಾ ಪಾಸ್ ಅಂತ ಕನ್ಸಿಡರ್ ಆಗುತ್ತಾ ಹಾಗಾದರೆ ಇಲ್ಲಿ ಹಣಕಾಸಿನ ವಿಷಯಗಳಲ್ಲಿ ರಾಜ್ಯದಲ್ಲಿ ವಿಧಾನಸಭೆಗೆ ಅಧಿಕಾರ ಇದೆ ರಾಷ್ಟ್ರದಲ್ಲಿ ಲೋಕಸಭೆಗೆ ಅಧಿಕಾರ ಇದೆ ಆದರೆ ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದ ಹಾಗೆ ಎರಡೂ ಸದನಗಳಿಗೆ ಸಮಾನ ಅಧಿಕಾರ ಇದೆ ಅಂತ ಅರ್ಥ ಹಾಗಾದರೆ ಇಲ್ಲಿ ಬಂದಂಥ ಪ್ರಶ್ನೆ ನಾಲ್ಕು ಆಪ್ಷನ್ಸ್ ಇದ್ದಾವೆ ಈ ನಾಲ್ಕು ಆಪ್ಷನ್ಸ್ದಲ್ಲಿ ರಾಜ್ಯಸಭೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸು ಇದು ಕೂಡ ಸರಿ ಲೋಕಸಭೆ ಅಂತಿದೆ ಇದು ಕೂಡ ಸರಿ ಆದರೆ ಮೂರನೇ ಆಪ್ಷನ್ಸ್ ಇದೆ ಯಾವುದಾದರೂ ಒಂದು ಸಾಧನ ಅಂತ ಇವತ್ತು ಆಪ್ಷನ್ಸ್ದಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾದದ್ದು ಬರೀ ರಾಜ್ಯಸಭೆ ಅಂದರೆ ತಪ್ಪಾದ ಉತ್ತರ ಆಗುತ್ತಾ ಯಾಕಂದರೆ ನಾವು ಉತ್ತರ ಫಿಫ್ಟಿ ಫಿಫ್ಟಿ ಆಗುತ್ತಾ ಲೋಕಸಭೆ ಅಂತಂದರೂ ಕೂಡ ಇಲ್ಲಿ ಉತ್ತರ ಫಿಫ್ಟಿ ಫಿಫ್ಟಿ ಆಗುತ್ತಾ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಬೇಕು ಅಂತಂದರೆ ಯಾವುದಾದರೂ ಒಂದು ಸದನ ಲೋಕಸಭೆಯಾರ ಇರ್ಬೋದು ರಾಜ್ಯಸಭೆಯರು ಇರ್ಬೋದು ಆಮೇಲೆ ನಾಲ್ಕನೇ ಆಪ್ಷನ್ಸ್ ಯಾವುದೂ ಅಲ್ಲ ಅಂತಿದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾದರೂ ಒಂದು ಸದನದಲ್ಲಿ ನಾವು ಏನು ಮಾಡ್ಬೋದು ಈ ಸಾಮಾನ್ಯ ಮಸೂದೆಯನ್ನು ಮಂಡಿಸ್ಬೋದು ಇಲ್ಲಿ ರಾಜ್ಯಸಭೆ ಅಂತಿದೆ ತಪ್ಪಾದ ಉತ್ತರ ಆಮೇಲೆ ಲೋಕಸಭೆ ಅಂತಿದೆ ತಪ್ಪಾದ ಉತ್ತರ ಯಾವುದಾದರೂ ಯಾವುದೂ ಅಲ್ಲ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ನಾವು ರಾಜ್ಯಸಭೆಯಲ್ಲೂ ಮಂಡಿಸ್ಬೋದು ಲೋಕಸಭೆಯಲ್ಲೂ ಮಂಡಿಸ್ಬೋದು ಯಾವ ಮಸೂದೆಯನ್ನು ಅಂದರೆ ಸಾಮಾನ್ಯ ಮಸೂದೆಗಳನ್ನು ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಏನಿದೆ ಅಂತಂದರೆ ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ್ದು ಯಾವಾಗ ಅಂತ ಕೇಳಿದಾರೆ ಭಾರತದಲ್ಲಿ ಸುಪ್ರೀಂ ಕೋರ್ಟು ಸ್ಥಾಪನೆ ಆದದ್ದು ಯಾವಾಗ ಇಲ್ಲಿ ಆಪ್ಷನ್ಸು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಇಪ್ಪತ್ತಾರನೇ ನವಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಇಪ್ಪತ್ತಾರನೇ ನವಂಬರ್ ಹತ್ತೊಂಬತ್ತು ನೂರ ಐವತ್ತು ಅಂತ ಇದೆ ನೋಡಿ ಫ್ರೆಂಡ್ಸ್ ಭಾರತ ದೇಶದೊಳಗೆ ಫಸ್ಟ್ ಸುಪ್ರೀಂ ಕೋರ್ಟು ಸ್ಥಾಪನೆ ಆದದ್ದು ಯಾವ ಕಾಯ್ದೆಗೆ ಅನುಗುಣವಾಗಿ ಅಂದರೆ ಹದಿನೇಳು ನೂರ ಮೂರರಲ್ಲಿ ನೋಡಿ ಹದಿನೇಳು ನೂರ ಮೂರರಲ್ಲಿ ಹದಿನೇಳು ನೂರ ಮೂರರ ರೆಗ್ಯುಲೇಟಿಂಗ್ ನೋಡಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ನೋಡಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಲ್ಲೇನು ಮಾಡ್ತಾಯಿದೆ ಅಂದರೆ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಇದೆ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟಿಗೆ ಅವಕಾಶವನ್ನು ಇದೆ ಸ್ಥಾಪನೆಗೆ ಶಿಫಾರಸ್ಸು ಮಾಡ್ತಾಯಿದೆ ಯಾವ ಕಾಯ್ದೆ ಅಂತಂದರೆ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದಕ್ಕನುಗುಣವಾಗಿ ನೂರ ಎಪ್ಪತ್ತ ನಾಲ್ಕನೇ ಇಶಿಯೊಳಗ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಕಾರ್ಯಾರಂಭವನ್ನು ಪ್ರಾರಂಭ ಮಾಡ್ತಾಯಿದೆ ಹದಿನೇಳುನೂರ ಎಪ್ಪತ್ತ್ನಾಲ್ಕನೇ ಇಶಿಯೊಳಗ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಸುಪ್ರೀಂ ಕೋರ್ಟ್ ತನ್ನ ಕಾರ್ಯಾರಂಭವನ್ನು ಪ್ರಾರಂಭಿಸ್ತಾ ಇದೆ ಅದರ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಅಂದರೆ ಎಲಿಜಾ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲಿಜಾ ಇಂಪೇ ಎಲಿಜಾ ಅವರು ಯಾವಾಗ ಅಂದರೆ ಹದಿನೇಳು ನೂರ ಎಪ್ಪತ್ನಾಲ್ಕನೇ ಇಶ್ಯೂ ಒಳಗೆ ಇಲ್ಲಿ ಸುಪ್ರೀಂ ಕೋರ್ಟಿನ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಎಲಿಜಾ ಇಂಪೆ ಒನ್ ಪ್ಲಸ್ ತ್ರೀ ಅಂದರೆ ಒಟ್ಟು ನಾಲ್ಕು ಜನ ನ್ಯಾಯಾಧೀಶರಿದ್ದರು ಒಬ್ಬ ಮುಖ್ಯ ನ್ಯಾಯಾಧೀಶ ಮೂರು ಜನ ಇತರ ನ್ಯಾಯಾಧೀಶರು ಆ ಮೂರು ಜನ ಯಾರು ಅಂದರೆ ಲೀಮಾ ಇಷ್ಟರ್ ಅಂತ ಇದ್ದರು ಲೀಮಾ ಈಶ್ಟರ್ ಹೈಡ್ ರಾಬರ್ಟ್ ಚೇಂಬರ್ಸ್ ಅಂತ ಇದ್ದರು ಲೀಮಾ ಇಸ್ಟರ್ ಹೈಡ್ ರಾಬರ್ಟ್ ಚೇಂಬರ್ಸ್ ಅಂದರೆ ಇವ್ರ ಮೂರು ಜನ ನ್ಯಾಯಾಧೀಶರು ಒಬ್ಬ ಮುಖ್ಯ ನ್ಯಾಯಾಧೀಶ ಎಲಿಜಾ ಇಂಪೆ ಟೋಟಲ್ ನಾಲ್ಕು ಜನರಿಂದ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟು ಸ್ಥಾಪನೆಯಾಗಿ ಕಾರ್ಯಾರಂಭ ಪ್ರಾರಂಭಿಸಿತು ಬಟ್ ಇವತ್ತು ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟು ತನ್ನ ಕಾರ್ಯಾರಂಭವನ್ನು ಅದು ಇವತ್ತು ಪ್ರೆಸೆಂಟಾಗಿ ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿದೆ ಅಂದರೆ ನವದೆಹಲಿಯಲ್ಲಿ ಹೊಂದಿದೆ ಭಾರತ ದೇಶದ ಸಂವಿಧಾನಕ್ಕನುಗುಣವಾಗಿ ಇಪ್ಪತ್ತಾರನೇ ತಾರೀಕು ಜನವರಿ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಿಂದ ಸುಪ್ರೀಂ ಕೋರ್ಟು ಅಧಿಕೃತವಾಗಿ ಭಾರತ ದೇಶದೊಳಗೆ ಸಂವಿಧಾನಕ್ಕನುಗುಣವಾಗಿ ಕಾರ್ಯಾರಂಭವನ್ನು ಪ್ರಾರಂಭ ಮಾಡಿತು ಹಾಗಾದರೆ ಭಾರತ ದೇಶದಲ್ಲಿ ಸಂವಿಧಾನಕ್ಕನುಗುಣವಾಗಿ ಇಪ್ಪತ್ತಾರನೇ ತಾರೀಕು ಜನವರಿ ಹತ್ತೊಂಬತ್ತು ನೂರ ಐವತ್ತರಿಂದ ಈ ಸುಪ್ರೀಂ ಕೋರ್ಟ್ ಏನು ಮಾಡ್ತು ತನ್ನ ಕಾರ್ಯಾರಂಭ ಪ್ರಾರಂಭಿಸ್ತು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಐವತ್ತು ಆಗ ಫಸ್ಟ್ ಚೀಫ್ ಜಸ್ಟಿಸ್ ಆಗಿ ಎಚ್ ಜೆ ಕನಿಯವರು ಅವರು ಏನು ಮಾಡಿದರು ಅಧಿಕಾರವನ್ನು ಸ್ವೀಕರಿಸಿದರು ಫಸ್ಟ್ ಚೀಫ್ ಜಸ್ಟಿಸ್ ಅಂತ ನಾವೇನು ಮಾಡ್ತಾಯಿದ್ದೇವೆ ಇದ್ದೇವೆ ಹಾಗಾದರೆ ಇವತ್ತು ಪ್ರೆಸೆಂಟಾಗಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಎನ್ ವಿ ಅವರು ಏನು ಮಾಡ್ತಾಯಿದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟು ಇವತ್ತು ಇಪ್ಪತ್ತಾರನೇ ತಾರೀಕು ಜನವರಿ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಿಂದ ಸ್ಥಾಪನೆಯಾಗಿ ತನ್ನ ಕಾರ್ಯಾರಂಭವನ್ನು ನವದೆಹಲಿಯಲ್ಲಿ ಏನು ಮಾಡ್ತಾ ಇದೆ ಸೇವೆ ಸಲ್ಲಿಸ್ತಾ ಇದೆ ಹಾಗಾದರೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಅಂತಿದೆ ಇದು ತಪ್ಪಾದ ಉತ್ತರ ಯಾಕಂದರೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಸ್ವತಂತ್ರ ಬಂದಂಥ ದಿನ ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತಂತಿದೆ ಇದು ಕೂಡ ಸಂವಿಧಾನ ಅಂಗೀಕಾರವಾದಂಥ ದಿನ ಹಾಗಾದರೆ ಇಪ್ಪತ್ತಾರು ನವಂಬರ್ ಅಂತಿದೆ ಇದು ತಪ್ಪಾದ ಉತ್ತರ ಆಮೇಲೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಐವತ್ತು ಹಾಗಾದರೆ ಮುಂದೆ ಬರ್ತಕ್ಕಂಥ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಏನಿದೆ ಅಂದರೆ ಭಾರತದ ಸಂವಿಧಾನ ತಿದ್ದುಪಡಿಯ ವಿಧಾನವು ನೋಡಿ ಭಾರತ ದೇಶದಲ್ಲಿ ಇವತ್ತು ಸಂವಿಧಾನ ಎಷ್ಟು ಪ್ರಕಾರಗಳನ್ನು ಹೊಂದಿದೆ ಅಂದರೆ ನಿಮಗೆ ಹೋದ ಕ್ಲಾಸ್ದಾಗ ಹೇಳಿದ್ದೇನೆ ನಾಲ್ಕು ಪ್ರಕಾರಗಳು ಲಿಖಿತ ಸಂವಿಧಾನ ಅಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಅನಮ್ಯ ಸಂವಿಧಾನ ಅಂತ ಹಾಗಾದರೆ ನಾಲ್ಕು ಪ್ರಕಾರದ ಸಂವಿಧಾನಗಳಲ್ಲಿ ಇವತ್ತು ನಮ್ಮ ಸಂವಿಧಾನ ತಿದ್ದುಪಡಿ ವಿಧಾನ ಯಾವ ರೀತಿಯಾಗಿದೆ ಯಾವ್ಯಾವ ರೀತಿಯನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಇಲ್ಲಿ ಅನಮ್ಯ ಸಂವಿಧಾನ ಅಂತಿದೆ ನಮ್ಯ ಸಂವಿಧಾನ ಅಂತಿದೆ ಭಾಗಶಃ ನಮ್ಯ ಹಾಗೂ ಭಾಗಶಃ ಅನಮ್ಯ ಅಂತಿದೆ ಆಮೇಲೆ ಮೇಲಿನ ಎಲ್ಲವೂ ಅಂತಿದೆ ಹಾಗಾದರೆ ಈ ನಾಲ್ಕು ಆಪ್ಷನ್ಸ್ದಲ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಅನಮ್ಯ ಸಂವಿಧಾನ ಅಂತಿದೆ ಇದು ತಪ್ಪಾದ ಉತ್ತರ ಯಾಕಂದರೆ ಸಂವಿಧಾನಿಕ ತಿದ್ದುಪಡಿ ಕಠಿಣವಾಗಿದ್ದರೆ ಅಂಥ ಸಂವಿಧಾನವನ್ನು ಅನಮ್ಯ ಅಂತ ಕರೀತಾರೆ ಈ ಅನಮ್ಯ ಸಂವಿಧಾನಿಕ ತಿದ್ದುಪಡಿ ಎಕ್ಸಾಂಪಲ್ ಇವತ್ತು ಅಮೇರಿಕಾ ದೇಶ ಉದಾಹರಣೆ ಆಮೇಲೆ ನಮ್ಯ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ನಮ್ಯ ಸಂವಿಧಾನಿಕ ತಿದ್ದುಪಡಿ ಸರಳವಾಗಿದ್ದರೆ ಅಂಥ ತಿದ್ದುಪಡಿಯನ್ನು ನಮ್ಯ ಸಂವಿಧಾನ ಅಂತ ಕರಿತಾ ಇದ್ದಾರೆ ಇದಕ್ಕೆ ಉದಾಹರಣೆ ಇಂಗ್ಲೆಂಡ್ ದೇಶ ಹಾಗಾದರೆ ಇಲ್ಲಿ ಮೂರನೇ ಆಪ್ಷನ್ಸ್ ಇದೆ ಭಾಗಶಃ ನಮ್ಯ ಹಾಗೂ ಭಾಗಶಃ ಅನಮ್ಯ ಇದು ಸರಿಯಾದ ಉತ್ತರ ಯಾಕಂದರೆ ಭಾರತ ದೇಶದ ಸಂವಿಧಾನಿಕ ತಿದ್ದುಪಡಿಯು ಕೆಲ ಸಂದರ್ಭದಲ್ಲಿ ನಮ್ಯ ಆಗತ್ತ ಕೆಲ ಸಂದರ್ಭದಲ್ಲಿ ಅನಮ್ಯ ಆಗತ್ತ ಅಂದರೆ ಒಮ್ಮೆ ಸರಳ ತಿದ್ದುಪಡಿ ಆಗ್ತಾಯಿದೆ ಒಮ್ಮೆ ಕಠಿಣ ತಿದ್ದುಪಡಿ ಆಗ್ತಾಯಿದೆ ಎರಡೂ ತಿದ್ದುಪಡಿಗಳ ಮಿಶ್ರಣ ಇವತ್ತು ನಮ್ಮ ಸಂವಿಧಾನಿಕ ತಿದ್ದುಪಡಿ ಆಗ್ತಾಯಿದವ ಹಾಗಾದರೆ ಭಾರತ ಸಂವಿಧಾನಿಕ ತಿದ್ದುಪಡಿ ಇವತ್ತು ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನದಿಂದ ಕೂಡಿದಂಥ ಇವತ್ತು ನಮ್ಮ ದೇಶದ ಸಂವಿಧಾನ ಹಾಗಾದರೆ ನಾಲ್ಕನೇ ಆಪ್ಷನ್ಸ್ ಮೇಲಿನ ಎಲ್ಲವೂ ಅಂತಿದೆ ಇದು ತಪ್ಪಾದ ಉತ್ತರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಎಂಟನೇ ಪ್ರಶ್ನೆ ಏನಿದೆ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಕಲಮ್ ಯಾವುದು ಅಂತ ಕೇಳಿದ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ತ್ರೀ ಶವೆಂಟಿ ಎ ತ್ರೀ ಶವೆಂಟಿ ಜೆ ತ್ರೀ ಶವೆಂಟಿ ಜೆ ಅಂತ ಆಗಬೇಕು ಆಮೇಲೆ ತ್ರೀ ಶವೆಂಟಿ ತ್ರೀ ಜೆ ಅಂತ ಆಗಬೇಕು ತ್ರೀ ಶವೆಂಟಿ ಟು ಜೆ ತ್ರೀ ಶವೆಂಟಿ ಒನ್ ಜೆ ಅಂತ ಆಗಬೇಕು ಹಾಗಾದರೆ ಮುನ್ನೂರ ಎಪ್ಪತ್ತು ಜೆ ಅಂತಿದೆ ಇದು ತಪ್ಪಾದ ಉತ್ತರ ಮುನ್ನೂರ ಎಪ್ಪತ್ತ್ಮೂರು ಜೆ ಅಂತಿದೆ ಇದು ತಪ್ಪಾದ ಉತ್ತರ ಮುನ್ನೂರ ಎಪ್ಪತ್ತೆರಡು ಜೆ ಅಂತಿದೆ ಇದು ತಪ್ಪಾದ ಉತ್ತರ ಹಾಗಾದರೆ ಮುನ್ನೂರ ಎಪ್ಪತ್ತೊಂದು ಜೆ ಅಂತಿದೆ ಇದು ಸರಿಯಾದ ಉತ್ತರ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಇಲ್ಲಿ ಏನು ಮಾಡ್ತಾಯಿದೆ ಅಂದರೆ ಹೈದ್ರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷ ಮೀಸಲಾತಿ ಸ್ಥಾನಮಾನವನ್ನು ಇದೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಆರ್ಟಿಕಲ್ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳು ಮೊದಲಿಗೆ ಆರು ಜಿಲ್ಲೆಗಳಿದ್ದು ಈಗ ಪ್ಲಸ್ ಒಂದು ಆಯಿತು ಒಟ್ಟು ಇವಾಗ ಎಷ್ಟಾದವು ಏಳಾದದು ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಆಮೇಲೆ ರಾಯಚೂ ಆಮೇಲೆ ಬೀದರ್ ಕಲಬುರ್ಗಿ ಆಮೇಲೆ ಯಾದಗಿರಿ ಈ ಏಳು ಜಿಲ್ಲೆಗಳಿಗೆ ಇವತ್ತು ಏನು ಕೊಟ್ಟಿದ್ದಾರೆ ವಿಶೇಷ ಮೀಸಲಾತಿ ಸ್ಥಾನಮಾನವನ್ನು ನೀಡಿದರ ಇದಕ್ಕೆ ಸಂಬಂಧಪಟ್ಟಂಗೆ ಭಾರತ ಸಂವಿಧಾನಕ್ಕೆ ಆದಂಥ ತಿದ್ದುಪಡಿ ಯಾವಾಗ ಅಂತಂದರೆ ಎರಡು ಸಾವಿರದ ಹದಿಮೂರನೇ ಇಶ್ಯೂ ಒಳಗೆ ತೊಂಬತ್ತ ಎಂಟನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಹೈದರಾಬಾದ್ ಕರ್ನಾಟಕಕ್ಕೆ ಇಲ್ಲಿ ಏನು ಮಾಡಲಾಯಿತು ವಿಶೇಷ ಸ್ಥಾನಮಾನ ಮೀಸಲಾತಿಯನ್ನು ಕಲ್ಪಿಸಲಾಯಿತು ಇವತ್ತು ಕಲ್ಯಾಣ ಕರ್ನಾಟಕ ಅಂತ ನಾವು ಏನು ಮಾಡ್ತಾಯಿದ್ದೇವೆ ಇದ್ದೇವೆ ಹಾಗಾದರೆ ಈ ಪ್ರಶ್ನೆಗೆ ನಾಲ್ಕನೇ ಉತ್ತರ ಸರಿಯಾದದ್ದು ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಏನು ಮಾಡ್ತಾಯಿದೆ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಿಗೆ ಅದು ಇವತ್ತು ಏಳು ಜಿಲ್ಲೆಗಳಿದಾವೆ ಅವುಗಳಿಗೆ ವಿಶೇಷ ಸ್ಥಾನಮಾನವನ್ನು ಏನು ಮಾಡಿದವ ಕಲ್ಪಿಸಿಕೊಟ್ಟಿದವ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಒಂಬತ್ತನೇ ಪ್ರಶ್ನೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಒಳಗೊಂಡ ಜಿಲ್ಲೆಗಳೆಷ್ಟು ಅಂತ ಇಲ್ಲಿ ಪ್ರಶ್ನೆ ಈಗ ಜಸ್ಟ್ ರೀಸೆಂಟ್ ಹೇಳಿದೆ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಿಗೆ ಒಟ್ಟು ಎಷ್ಟು ಜಿಲ್ಲೆಗಳನ್ನು ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಮೀಸಲಾತಿ ಸ್ಥಾನಮಾನಿಗೆ ಸ್ಥಾನಮಾನಕ್ಕೆ ಒಳಗಾಗಿದಾವ ಅಂತ ಇಲ್ಲಿ ಪ್ರಶ್ನೆ ಇದೆ ಇದನ್ನು ಎರಡು ಸಾವಿರದ ಹೇಳಿದೆ ಜಸ್ಟ್ ಎರಡು ಸಾವಿರದ ಹದಿಮೂರನೇ ಇಶಿಯೊಳಗೆ ತೊಂಬತ್ತ ಎಂಟನೇ ತಿದ್ದುಪಡಿಯನ್ನು ಮಾಡಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಮೀಸಲಾತಿ ಕಲ್ಪಿಸಲಾಗಿದೆ ಎಷ್ಟನೇ ಆರ್ಟಿಕಲ್ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಅಂತ ಹೇಳಿದೆ ಇವಾಗ ಒಟ್ಟು ಎಷ್ಟು ಜಿಲ್ಲೆಗಳಾಗಿದ್ದಾವೆ ಇಲ್ಲಿ ಐದು ಜಿಲ್ಲೆಗಳಂತಿದೆ ತಪ್ಪಾದ ಉತ್ತರ ಮೂರು ಜಿಲ್ಲೆಗಳಂತಿದೆ ತಪ್ಪಾದ ಉತ್ತರ ನಾಲ್ಕು ಜಿಲ್ಲೆಗಳಂತಿದೆ ತಪ್ಪಾದ ಉತ್ತರ ಆರು ಅಂತಿದೆ ಇದು ಪ್ಲಸ್ ಆಗಿದೆ ಅಂದರೆ ಒಟ್ಟು ಎಷ್ಟಾದ ಏಳು ಜಿಲ್ಲೆಗಳಾದವು ಅಂದರೆ ನಾಲ್ಕನೇ ಆಪ್ಷನ್ಸ್ ರೈಟ್ ಯಾಕಂದರೆ ಇವತ್ತು ಪ್ರೆಸೆಂಟ್ ಏಳು ಜಿಲ್ಲೆಗಳಿದಾವೆ ಒಂದು ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಆಮೇಲೆ ನೆಕ್ಸ್ಟ್ ಬಿಟ್ರೆ ಬೀದರ್ ಕಲಬುರ್ಗಿ ಆಮೇಲೆ ಯಾದಗಿರಿ ಅಂದರೆ ಒಟ್ಟು ಎಷ್ಟಾದರೂ ಏಳು ಜಿಲ್ಲೆಗಳದು ಇವತ್ತು ವಿಶೇಷ ಸ್ಥಾನಮಾನಕ್ಕೆ ಒಳಗಾದಂಥ ಜಿಲ್ಲೆಗಳ ಸಂಖ್ಯೆ ಏಳು ಅಂತ ನಾವು ಹೇಳಬೇಕು ಯಾಕಂದರೆ ಇತ್ತೀಚೆಗೆ ವಿಜಯನಗರ ಮೂವತ್ತೊಂದನೇ ಜಿಲ್ಲೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಏನಾಯಿತು ಉದಯ ಆಯಿತು ಇವತ್ತು ಆ ಮೂವತ್ತೊಂದನೇ ಜಿಲ್ಲೆ ವಿಭಜನೆ ಆದದ್ದು ಬಳ್ಳಾರಿ ಜಿಲ್ಲೆಯಿಂದ ಹಾಗಾಗಿ ಬಳ್ಳಾರಿ ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟಾದಂಥ ಜಿಲ್ಲೆ ಇವತ್ತು ಅದು ಕೂಡ ಏನಾಗಿದೆ ಅಂದರೆ ಅದು ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟಾದಂಥ ಜಿಲ್ಲೆ ಅಂತ ನಾವು ಹೇಳಬೇಕಾಗುತ್ತ ಹಾಗಾದರೆ ಒಟ್ಟು ಏಳು ಜಿಲ್ಲೆಗಳು ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಸ್ಥಾನಮಾನವನ್ನು ಹಾಗಾದರೆ ಮುಂದೆ ಬರತಕ್ಕಂಥ ಹತ್ತನೇ ಪ್ರಶ್ನೆ ಏನಿದೆ ಅಂತಂದರೆ ಯಾರು ಸಂಸತ್ತು ಸದಸ್ಯರು ಅಲ್ಲದಿದ್ದರು ಯಾರು ಸಂಸತ್ತು ಸದಸ್ಯರು ಅಲ್ಲದಿದ್ದರೂ ಸದನಗಳಲ್ಲಿ ಭಾಗವಹಿಸುವ ಅಧಿಕಾರ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಸಾಕಷ್ಟು ಬಾರಿ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಮತ್ತು ಪೊಲೀಸ್ ಅದರ್ಸ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಏನು ಮಾಡಿದ್ದಾರೆ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾರು ಸಂಸತ್ತು ಸದಸ್ಯರು ಅಲ್ಲದಿದ್ದರೂ ಸಂಸತ್ ಅಧಿವೇಶನಗಳಲ್ಲಿ ಭಾಗವಹಿಸಿ ಮಾತನಾಡುವ ಅಧಿಕಾರವನ್ನು ಹೊಂದಿದಾರಾ ಅಂತ ಹಾಗಾದರೆ ಯಾರು ಅಂತಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಭಾರತದ ಅಟಾರ್ನಿ ಜನರಲ್ ಅಂತ ಇದೆ ಆಮೇಲೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಅಂತ ಇದೆ ಆಮೇಲೆ ಸಿ ಎ ಜಿಗಳು ಅಂತ ಇದೆ ಯಾರು ಅಲ್ಲ ಅಂತ ಇದೆ ಒಂದು ಗೊತ್ತಿರಲಿ ಇವತ್ತು ಭಾರತ ಸಂವಿಧಾನದೊಳಗೆ ಆರ್ಟಿಕಲ್ ನಂಬರ್ ಎಂಬತ್ತ ಎಂಟು ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಅಂತಂದರೆ ಎಂಟನೇ ಆರ್ಟಿಕಲ್ ಏಯ್ಟಿ ಏಯ್ಟ್ ಸಂಸತ್ತು ಸದಸ್ಯರು ಅಲ್ಲದಿದ್ದರೂ ಸಂಸತ್ ಅಧಿವೇಶನಗಳಲ್ಲಿ ಭಾಗವಹಿಸಿ ಮಾತನಾಡುವ ಅಧಿಕಾರ ಯಾರಿಗಿದೆ ಅಂದರೆ ಭಾರತ ದೇಶದೊಳಗೆ ಎ ಜಿ ಐ ಅವರಿಗಿದೆ ಅಂತ ಹೇಳ್ತಾ ಅಂದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಭಾರತದ ಅಟಾರ್ನಿ ಜನರಲ್ಲರಿಗಿದೆ ಅಂತ ಹೇಳ್ತಾ ಇದೆ ಇವತ್ತು ಅಟಾರ್ನಿ ಜನರಲರು ಸಂಸತ್ತು ಸದಸ್ಯರು ಅಲ್ಲದಿದ್ದರೂ ಸಂಸತ್ತು ಅಧಿವೇಶನಗಳಲ್ಲಿ ಭಾಗವಹಿಸಿ ಮಾತನಾಡ್ತಾ ಇದ್ದಾರೆ ಇವತ್ತು ಕೆ ಕೆ ವೇಣುಗೋಪಾಲ್ ಅವರು ಭಾರತ ದೇಶದಲ್ಲಿ ಅಟಾರ್ನಿ ಜನರಲ್ರಾಗಿ ಏನು ಮಾಡ್ತಾ ಇದ್ದಾರ ಸೇವೆ ಇದ್ದಾರ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಭಾರತದ ಅಟಾರ್ನಿ ಜನರಲ್ ಸರಿಯಾದ ಉತ್ತರ ಆಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂತಿದೆ ಇಲ್ಲಿ ತಪ್ಪಾದ ಉತ್ತರ ಶಿ ಎ ಜಿಗಳು ಅಂತಿದೆ ಅಂದರೆ ಕಂಟ್ರೋಲರ್ ಎಡಿಟರ್ ಆಫ್ ಜನರಲ್ ಅಂತಿದೆ ಇದು ತಪ್ಪಾದ ಉತ್ತರ ಯಾರೂ ಅಲ್ಲ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಇವತ್ತು ಅಟಾರ್ನಿ ಜನರಲ್ ಸಂಸತ್ತು ಸದಸ್ಯ ಅಲ್ಲದಿದ್ದರೂ ಈತ ಭಾಗವಹಿಸ್ತಾ ಇದ್ದಾನೆ ಹಾಗೆ ರಾಜ್ಯಗಳಲ್ಲಿ ರಾಜ್ಯ ಉಭಯ ಸದನಗಳ ಸದಸ್ಯ ಇಲ್ಲಿ ಒಬ್ಬರು ಭಾಗವಹಿಸ್ತಾ ಇದ್ದಾರೆ ಅವರು ಯಾರು ಅಂದರೆ ಅಡ್ವೊಕೇಟ್ ಜನರಲ್ ಎ ಜಿ ಇವತ್ತು ಮುಕ್ ಇದು ಯಾರು ಪ್ರಭು ಪ್ರಭುಲಿಂಗ ನಾವದಿಗಿ ಈ ಎ ಜಿ ಇವರೇನು ಮಾಡ್ತಾಯಿದಾರಾ ಇವತ್ತು ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರ ಇವರು ಕೂಡ ರಾಜ್ಯ ಉಭಯ ಸದನಗಳ ಸದಸ್ಯ ಅಲ್ಲದಿದ್ದರು ಇವರು ಭಾಗವಹಿಸಿ ಮಾತನಾಡ್ತಾ ಇದ್ದಾರಾ ಹಾಗಾದರೆ ಅಟಾರ್ನಿ ಜನರಲ್ ಇವತ್ತು ಭಾರತ ದೇಶದೊಳಗೆ ಅತ್ಯುನ್ನತ ಕಾನೂನು ಅಧಿಕಾರಿಗಳು ಅಂತೂ ಕೂಡ ಕರಿತಾ ಇದ್ದಾವೆ ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಂದರೆ ಅಡ್ವೊಕೇಟ್ ಜನರಲರನ್ನು ಮಾಡ್ತಾ ಇದ್ದೇವೆ ಕರಿತಾ ಇದ್ದೇವೆ ಭಾರತ ದೇಶದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿ ಇವತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಏನು ಮಾಡ್ತಾಯಿದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಹಾಗಾದರೆ ಇನ್ನುಳಿದಂಥ ಆಪ್ಷನ್ಸ್ ಏನದವ ತಪ್ಪಿದವ ಹಾಗಾದರೆ ಮುಂದೆ ಬರ್ತಕ್ಕಂಥ ಹನ್ನೊಂದನೇ ಪ್ರಶ್ನೆ ಭಾರತವು ಒಂದು ನೋಡಿ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಕಮ್ಯುನಿಸ್ಟ್ ರಾಷ್ಟ್ರ ಧಾರ್ಮಿಕ ರಾಷ್ಟ್ರ ಮೇಲಿನ ಎಲ್ಲವೂ ಅಂತ ಇದೆ ಹಾಗಾದರೆ ಭಾರತವು ಒಂದು ಇಲ್ಲಿ ಸರಿಯಾದ ಉತ್ತರ ಯಾವುದು ಇದು ಸಾ ಇದು ಪಿ ಎಸ್ ಐ ಎಸ್ ಮತ್ತು ಪೊಲೀಸ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಯಾಕಂದರೆ ಯಾವುದೇ ಜಾತಿಯನ್ನು ಭಾರತದ ಜಾತಿ ಅಥವಾ ಯಾವುದೇ ಧರ್ಮವನ್ನು ಭಾರತದ ಧರ್ಮ ಅಂತ ನಾವು ಏನು ಮಾಡಿಲ್ಲ ಅಳವಡಿಸ್ಕೊಂಡಿಲ್ಲ ಇವತ್ತು ನಮ್ಮದು ಎಲ್ಲ ಧರ್ಮಗಳನ್ನು ಸರ್ವಧರ್ಮಗಳನ್ನು ಒಳಗೊಂಡಂಥ ರಾಷ್ಟ್ರ ಇಲ್ಲಿ ನಾವೆಲ್ಲ ಒಂದೇ ಯಾವುದೇ ಜಾತಿ ಭಾವ ಮಾಡದೆ ನಾವು ಜಾತ್ಯಾತೀತ ಅನ್ನುವಂತಹ ಪದವನ್ನು ಇವತ್ತು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತು ಎಪ್ಪತ್ತ ಆರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಸೇರಿಸಿಕೊಂಡಿದ್ದೇವೆ ಅಂದರೆ ಇವತ್ತು ನಮ್ಮ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಅಂತ ಹೇಳಬೇಕು ಅಂದರೆ ಯಾವುದೇ ಜಾತಿಯನ್ನು ನಮ್ಮ ರಾಷ್ಟ್ರ ಜಾತಿ ಆಗಲಿ ಯಾವುದೇ ಧರ್ಮ ನಮ್ಮ ರಾಷ್ಟ್ರ ಧರ್ಮ ಅಂತ ನಾವು ಮಾಡಿಕೊಂಡಿಲ್ಲ ಹಾಗಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ನಾವು ಇಲ್ಲಿ ಮಾಡಬೇಕು ರೈಟ್ ಆನ್ಸರ್ ಮಾಡಬೇಕು ಆದರೆ ಕಮ್ಯುನಿಸ್ಟ್ ರಾಷ್ಟ್ರ ಅಂತಿದೆ ಇದು ತಪ್ಪಾದ ಉತ್ತರ ಧಾರ್ಮಿಕ ರಾಷ್ಟ್ರ ಅಂತಿದೆ ಇದು ತಪ್ಪಾದ ಉತ್ತರ ಮೇಲಿನ ಎಲ್ಲವೂ ಅಂತಿದೆ ಇದು ತಪ್ಪಾದ ಉತ್ತರ ಇವತ್ತು ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರ ಇವತ್ತು ಯಾವುದೇ ಜಾತಿಯನ್ನು ನಾವೇನು ಮಾಡೋದಿಲ್ಲ ಮೇಲಾಗಲಿ ಕೀಳಾಗಲಿ ಭೇದ ಭಾವ ಮಾಡದೆ ನಾವು ಎಲ್ಲ ಒಂದೇ ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮ ಅಂತ ನಾವು ಸ್ವೀಕಾರ ಮಾಡಿಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಯಾ ದೇಶದ ಧರ್ಮಗಳಿದಾವೆ ಆದರೆ ನಮ್ಮ ದೇಶದಲ್ಲಿ ನಮ್ಮದೇ ಆದಂತಹ ಧರ್ಮ ಅನ್ನೋದು ಇಲ್ಲ ಇವತ್ತು ನಾವೆಲ್ಲ ಒಂದೇ ಹಾಗಾದರೆ ಮುಂದೆ ಬರ್ತಕ್ಕಂಥ ಹನ್ನೆರಡನೇ ಪ್ರಶ್ನೆ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಇದೆ ಭಾರತದ ಸಂವಿಧಾನದ ಶಿಲ್ಪಿ ಹಾಗಾದರೆ ಯಾರನ್ನು ಇದ್ದಾವೆ ಅಂದರೆ ಇಲ್ಲಿ ಆಪ್ಷನ್ಸ್ ಇದ್ದಾವೆ ಜವಹರ್ಲಾಲ್ ನೆಹರು ಅಂತಿದೆ ಆಮೇಲೆ ರಾಜೇಂದ್ರ ಪ್ರಸಾದ್ ಅಂತ ಇದ್ದಾರೆ ಬಿ ಆರ್ ಅಂಬೇಡ್ಕರ್ ಅಂತಿದೆ ಗಾಂಧಿ ಅಂತಿದೆ ಮಹಾತ್ಮ ಗಾಂಧಿ ಹಾಗಾದರೆ ಸಂವಿಧಾನದ ಶಿಲ್ಪಿ ಅಂತ ಯಾರನ್ನು ಇದ್ದಾವೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಿತಾ ಇದೆ ಹಾಗಾದರೆ ಸಂವಿಧಾನದ ಶಿಲ್ಪಿ ಅಂತ ಯಾರು ಕರೆದಾರ ಅಂದರೆ ಎಮ್ ವಿ ಪೈಲಿ ಅನ್ನುವಂತಹ ಲೇಖಕರು ಈ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಇಲ್ಲೇನು ಮಾಡಿದಾರೆ ಕರೆದಿದ್ದಾರೆ ಎಮ್ ವಿ ಪೈಲಿಯವರು ಸಂವಿಧಾನದ ಶಿಲ್ಪಿ ಪೈಲಿಯವರು ಸಂವಿಧಾನದ ಶಿಲ್ಪಿ ಅಂತ ಯಾರನ್ನು ಕರೆದಾರ ಅಂತಂದರೆ ಅಂಬೇಡ್ಕರ್ ಅವರನ್ನು ಇಲ್ಲೇನು ಮಾಡಿದಾರ ವರ್ಣಿಸಿದಾರ ಹಾಗಾದರೆ ಜವಾಹರ್ಲಾಲ್ ನೆಹರು ಇವರು ಕೇಂದ್ರ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷ ಆಮೇಲೆ ರಾಜೇಂದ್ರ ಪ್ರಸಾದ ಜವಾ ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಕಾಯಮ ಅಧ್ಯಕ್ಷ ಆಮೇಲೆ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಆಮೇಲೆ ಸಂವಿಧಾನದ ಶಿಲ್ಪಿಗಳು ಕೂಡ ಹೌದು ಆಮೇಲೆ ಮಹಾತ್ಮ ಗಾಂಧೀಜಿ ಇವತ್ತು ರಾಷ್ಟ್ರಪಿತ ಆಮೇಲೆ ಮಹಾತ್ಮ ಗಾಂಧೀಜಿ ಇವತ್ತು ನಮ್ಮ ದೇಶಕ್ಕಾಗಿ ಸ್ವತಂತ್ರ ಹೋರಾಟಗ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತೂ ಕೂಡ ನಾವೇನು ಮಾಡ್ಬೋದು ಕರಿಬೋದು ಹಾಗಾದರೆ ಇಲ್ಲಿ ಸಂವಿಧಾನದ ಶಿಲ್ಪಿ ಕರಡು ಸಮಿತಿ ಅಧ್ಯಕ್ಷ ಬರವಣಿಗೆ ಸಮಿತಿ ಅಧ್ಯಕ್ಷ ಯಾರಿಗೆ ಕರಿತಾ ಇದ್ದೇವೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವೇನು ಇದ್ದೇವೆ ಕರಿತಾ ಇದ್ದೇವೆ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಮೂರನೇ ಆಪ್ಷನ್ಸ್ ಏನು ಸರಿಯಾದ ಉತ್ತರ ಒಂದನೇ ತಪ್ಪು ಎರಡನೇ ತಪ್ಪು ಮತ್ತು ನಾಲ್ಕನೇ ಆಪ್ಷನ್ಸ್ ತಪ್ಪಿದೆ ಹಾಗಾದರೆ ಮುಂದೆ ಬರ್ತಕ್ಕಂಥ ಹದಿಮೂರನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಹಾಗಾದರೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು ಹಾಗಾದರೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ಎಷ್ಟನೇ ಭಾಗದಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಭಾರತ ಸಂವಿಧಾನದ ಭಾಗ ನಾಲ್ಕರಲ್ಲಿ ಎಷ್ಟರಿಂದ ಅಂದರೆ ಮೂವತ್ತ ಆರರಿಂದ ಐವತ್ತೊಂದರವರೆಗೆ ಇರತಕ್ಕಂಥ ಆರ್ಟಿಕಲ್ಸು ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ಇದ್ದಾವೆ ಈ ತತ್ವಗಳು ಗಾಂಧಿವಾದದಿಂದ ಕೂಡಿದ ತತ್ವಗಳು ಉದಾರವಾದದಿಂದ ಸಮಾಜವಾದದಿಂದ ಕೂಡಿದಂಥ ತತ್ವಗಳು ಈ ತತ್ವಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋದ್ರ ಬಗ್ಗೆನ ಮೂವತ್ತೇಳನೇ ಆರ್ಟಿಕಲ್ ಹೇಳ್ತಾ ಇದೆ ಅಂದರೆ ಈ ತತ್ವಗಳು ಉದಾರವಾದದಿಂದ ಸಮಾಜವಾದದಿಂದ ಆಮೇಲೆ ಗಾಂಧಿವಾದದಿಂದ ಕೂಡಿದಂಥ ತತ್ವಗಳು ಈ ತತ್ವಗಳನ್ನು ನಮ್ಮ ಸಂವಿಧಾನಕ್ಕೆ ನಾವು ಯಾವ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ ಅಂತಂದರೆ ಐರ್ಲೆಂಡ್ ಅಥವಾ ಐರಿಸ್ ಸಂವಿಧಾನದಿಂದ ಹಾಗಂದ್ರೆ ಮೂರನೇ ಆಪ್ಷನ್ಸ್ ಸರಿಯಾದ ಉತ್ತರ ಇದೆ ಐರ್ಲೆಂಡ್ ಅಂದರೂ ಬಂದ ಐರಿಸ್ ಅಂದರೂ ಒಂದೇ ಹಾಗಾದರೆ ಯು ಎಸ್ ಎ ಅಂತಿದೆ ತಪ್ಪಾದ ಉತ್ತರ ಯು ಕೆ ಅಂತಿದೆ ತಪ್ಪಾದ ಉತ್ತರ ಕೆನಡಾ ಅಂತ ತಪ್ಪಾದ ಉತ್ತರ ಅಮೇರಿಕಾದಿಂದ ನಾವು ತೆಗೆದುಕೊಂಡಿದ್ದು ಮೂಲಭೂತ ಹಕ್ಕುಗಳನ್ನು ಯು ಕೆದಿಂದ ತೆಗೆದುಕೊಂಡಿದ್ದು ಸಂಸದೀಯ ಪದ್ಧತಿ ಏಕ ಪೌರತ್ವ ಅನ್ನುವಂಥ ಪದವನ್ನು ಕೆನಡಾದಿಂದ ಕೇಂದ್ರಕ್ಕೆ ಶೇಷಾಧಿಕಾರಗಳು ರಾಜ್ಯಗಳ ಒಕ್ಕೂಟ ಅನ್ನುವಂಥ ಪದವನ್ನು ಕೆನಡಾದಿಂದ ತಗೊಂಡಿದ್ದೇವೆ ಆದರೆ ಐರ್ಲೆಂಡ್ ಅಥವಾ ಐರಿಸ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ನಾವೇನು ಮಾಡಿದ್ದೇವೆ ಎರಬಲು ಪಡೆದಿದ್ದೇವೆ ಅಷ್ಟೇ ಅಲ್ಲ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಪದವನ್ನು ನಾವು ಏನು ಮಾಡಿದ್ದೇವೆ ಐರಿಸ್ ಅಥವಾ ಐರ್ಲ್ಯಾಂಡ್ ಸಂವಿಧಾನದಿಂದ ನಾವು ಎರಬಲು ಪಡೆದಿದ್ದೇವೆ ಹಾಗಾದರೆ ಈ ಪ್ರಶ್ನೆಗೆ ಮೂರನೇ ಆಪ್ಷನ್ಸ್ ಏನಿದೆ ಅಂದರೆ ಸರಿಯಾದ ಉತ್ತರ ಹೌದು ಹಾಗಾದರೆ ಮುಂದೆ ಬರತಕ್ಕಂತಹ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಮೂಲಭೂತ ಕರ್ತವ್ಯಗಳು ಎಷ್ಟಿವೆ ಅಂತ ಇದೆ ನೋಡಿ ಇವತ್ತು ಪ್ರೆಸೆಂಟಾಗಿ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವ ಅಂತಂದರೆ ಹನ್ನೊಂದಿದವ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಹತ್ತಂತಿದೆ ತಪ್ಪಾದ ಉತ್ತರ ಆಪ್ಷನ್ಸ್ ಆಪ್ಷನ್ಸ್ ಹನ್ನೊಂದಂತಿದೆ ಈಸ್ ರೈಟ್ ಆನ್ಸರ್ ಆಮೇಲೆ ಹನ್ನೆರಡು ಅಂತಿದೆ ತಪ್ಪಾದ ಉತ್ತರ ಹದಿಮೂರು ಅಂತಿದೆ ತಪ್ಪಾದ ಉತ್ತರ ಹಾಗಾದರೆ ಪ್ರಾರಂಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರೊಳಗೆ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಫಸ್ಟ್ ನಾವು ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ ಆದರೆ ಇವಾಗ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಎರಡು ಸಾವಿರದ ಎರಡರವರೆಗೆ ಹತ್ತು ಮೂಲಭೂತ ಕರ್ತವ್ಯಗಳು ಇದ್ದವು ಎರಡು ಸಾವಿರದ ಎರಡನೇ ಇಶ್ಯೂ ಒಳಗೆ ಎರಡು ಸಾವಿರದ ಎರಡನೇ ಇಶ್ಯೂ ಒಳಗೆ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡಿ ಐವತ್ತೊಂದು ಎ ವಿಧಿಗೆ ಉಪ ವಿಧಿ ಕೆಯನ್ನು ಸೇರಿಸಿದ್ವಿ ಅಂದರೆ ಹನ್ನೊಂದನೇ ಕರ್ತವ್ಯ ಸೇರಿಸಿದ್ವಿ ಆ ಹನ್ನೊಂದನೇ ಕರ್ತವ್ಯ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅವರ ತಂದೆ ತಾಯಿ ಕರ್ತವ್ಯ ಅಂತ ಸೇರಿಸಿದ್ವಿ ಅಂದರೆ ಇವತ್ತು ಪ್ರೆಸೆಂಟಾಗಿ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವ ಅಂದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದಾವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇದು ಹಾಗಾದರೆ ಮುಂದೆ ಬರ್ತಕ್ಕಂಥ ಹದಿನೈದನೇ ಪ್ರಶ್ನೆ ಸಂವಿಧಾನದ ಮೊದಲ ಅಧಿವೇಶನವು ಎಷ್ಟು ಜನ ಸದಸ್ಯರಿಂದ ಕೂಡಿತ್ತು ಅಂತ ಕೇಳಿದಾರೆ ಇದು ಕೂಡ ಕೆ ಎಸ್ ಪಿ ಎಸ್ ಐ ಪೊಲೀಸ್ ಎಕ್ಸಾಮ್ಗಳಲ್ಲಿ ಕೇಳಿದರ ಸಂವಿಧಾನದ ಮೊದಲ ಅಧಿವೇಶನ ಹಾಗಾದರೆ ಸಂವಿಧಾನದ ಮೊದಲ ಅಧಿವೇಶನ ಪ್ರಾರಂಭಗೊಂಡ ದಿನಾಂಕ ಯಾವುದು ಅಂತೂ ಕೂಡ ಇದನ್ನು ಪೊಲೀಸ್ದಾಗ ಕೇಳಿದಾನೆ ಯಾವಾಗ ಅಂತಂದರೆ ಒಂಬತ್ತನೇ ತಾರೀಕು ಡಿಸೆಂಬರ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಒಳಗೆ ಸಂವಿಧಾನದ ಮೊದಲ ಅಧಿವೇಶನ ಏನಾಗಿತ್ತು ಫಸ್ಟ್ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಜರುಗಿತ್ತು ಎಲ್ಲಿ ಅಂದರೆ ಡೆಲ್ಲಿ ಒಳಗೆ ಆವಾಗ ಎಷ್ಟು ಜನ ಇದ್ದರು ಅಂತಂದರೆ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿಂದ ಫಸ್ಟ್ ಸಂವಿಧಾನ ರಚನಾ ಸಭೆ ಏನಾಗಿತ್ತು ಕೂಡಿತ್ತು ಹಾಗಾದರೆ ಈ ಸಂವಿಧಾನ ರಚನಾ ಸಭೆ ಒಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರನೇ ಇಷ್ಟಿಯೊಳಗೆ ಎಷ್ಟು ಜನ ಸದಸ್ಯರಿಂದ ಕೂಡಿತ್ತು ಅಂದರೆ ಮುನ್ನೂರ ಎಂಬತ್ತೊಂಬತ್ತು ಹಾಗಾದರೆ ಇಲ್ಲಿ ಆಪ್ಷನ್ಸ್ ಮುನ್ನೂರಂತಿದೆ ತಪ್ಪಾದ ಉತ್ತರ ಆಪ್ಷನ್ಸ್ ಮುನ್ನೂರ ಐವತ್ತಂತಿದೆ ತಪ್ಪಾದ ಉತ್ತರ ಎರಡುನೂರ ಎಂಬತ್ತೊಂಬತ್ತಂತಿದೆ ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಮುನ್ನೂರ ಎಂಬತ್ತೊಂಬತ್ತು ಅಂದರೆ ಮೂರನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಅಂದರೆ ಫಸ್ಟ್ ಅಧಿವೇಶನದಲ್ಲಿ ಮುನ್ನೂರ ಎಂಬತ್ತೊಂಬತ್ತಿದ್ದರೆ ಲಾಸ್ಟ್ ಭಾರತ ಸಂವಿಧಾನ ಅಂಗೀಕಾರಗೊಂಡಾಗ ಅಂದರೆ ಇಪ್ಪತ್ತ ಆರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯಂದು ಭಾರತದ ಸಂವಿಧಾನ ಅಂಗೀಕಾರಗೊಂಡಾಗ ಎಷ್ಟು ಜನ ಸದಸ್ಯರು ಇದ್ದರು ಅಂತಂದರೆ ಎರಡು ನೂರ ಎಂಬತ್ನಾಲ್ಕು ಜನ ಸದಸ್ಯರು ಇಂದ ಕೂಡಿತ್ತು ಹಾಗಾದರೆ ಈ ಪ್ರಶ್ನೆಗೆ ಫಸ್ಟ್ ಯಾವುದು ಮೂರನೇ ಆಪ್ಷನ್ಸ್ ಮುನ್ನೂರ ಎಂಬತ್ತೊಂಬತ್ತು ಈಸ್ ಸರಿಯಾದ ಉತ್ತರ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಏನಿದೆ ಅಂತಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ಕಲಮುಗಳು ತಿಳಿಸುತ್ತವೆ ಅಂತ ಕೇಳಿದ್ದಾರೆ ಈಗ ಹೋದ ಹೇಳುವಾಗಿ ಹೇಳಿದೆ ಈ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾದಿಂದ ತೆಗೆದುಕೊಂಡಿದ್ದೇವೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಎಷ್ಟನೇ ಭಾಗದಲ್ಲಿ ಅಂದರೆ ಭಾಗ ಮೂರರಲ್ಲಿ ಕಾಣ್ತಾ ಇದ್ದೇವೆ ಭಾಗ ಮೂರರಲ್ಲಿ ಎಷ್ಟರಿಂದ ಎಷ್ಟರವರೆಗೆ ಅಂತಂದರೆ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಇವತ್ತು ಇದ್ದಾವೆ ಆದರೆ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ಅಂತ ಕೇಳಿದ್ದಾರೆ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹನ್ನೆರಡರಿಂದ ಮೂವತ್ತೈದರವರೆಗಿನ ಕಲಮಗಳು ಅಂತಿದೆ ಹದಿನಾಲ್ಕರಿಂದ ಮೂವತ್ತೈದಂತಿದೆ ಹದಿಮೂರರಿಂದ ಮೂವತ್ತೈದು ಅಂತಿದೆ ಮೂವತ್ತಾರರಿಂದ ಐವತ್ತೊಂದು ಅಂತ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಹನ್ನೆರಡರಿಂದ ಮೂವತ್ತೈದರವರೆಗಿನ ಕಲಮಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಮಾಡ್ತಾ ಇದ್ದಾವೆ ತಿಳಿಸ್ಕೊಡ್ತಾ ಇದ್ದಾವ ಹಾಗಾದರೆ ಆರು ಮೂಲಭೂತ ಹಕ್ಕುಗಳಿದಾವೆ ಆ ಆರು ಮೂಲಭೂತ ಹಕ್ಕುಗಳನ್ನು ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ದಲ್ಲಿ ಕಾಣ್ತಾ ಇದ್ದೇವೆ ಆಮೇಲೆ ಹದಿನಾಲ್ಕರಿಂದ ಇದೆ ತಪ್ಪಾದ ಉತ್ತರ ಹದಿಮೂರರಿಂದ ಮೂವತ್ತೈದು ಅಂತ ತಪ್ಪಾದ ಉತ್ತರ ಮೂವತ್ತಾರರಿಂದ ಅಂತಿದೆ ಇದು ತಪ್ಪಾದ ಉತ್ತರ ಆದರೆ ಮೂವತ್ತಾರರಿಂದ ಐವತ್ತೊಂದು ಹೇಳೋದು ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ಹಾಗಾದರೆ ಈ ಹದಿನಾರನೇ ಪ್ರಶ್ನೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ಅಂತಂದರೆ ಸಂವಿಧಾನದ ಭಾಗ ಮೂರರಲ್ಲಿ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಈ ಹಕ್ಕುಗಳ ಬಗ್ಗೆ ಏನು ತಿಳಿಸ್ಕೊಡ್ತಾ ಇದ್ದಾವೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ಸ್ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಹದಿನೇಳನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂತ ಕೇಳಿದ್ದಾರೆ ಹಾಗಾದರೆ ಈ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡೋರು ರಾಷ್ಟ್ರಪತಿ ಭಾರತದ ರಾಷ್ಟ್ರಪತಿಗಳು ಏನು ಮಾಡ್ತಾ ಇದ್ದಾರೆ ಇವರನ್ನು ನೇಮಕ ಇದ್ದಾರೆ ಇವ್ರಿಗೆ ನೇಮಕ ಅಷ್ಟೇ ಅಲ್ಲ ಪ್ರಮಾಣ ವಚನ ಕೂಡ ರಾಷ್ಟ್ರಪತಿಗಳೇ ಬೋಧಿಸ್ತಾ ಇದ್ದಾರೆ ಹಾಗಾದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನ್ಯಾಯಾಧೀಶರ ಸಂಖ್ಯೆ ಒಟ್ಟು ಎಷ್ಟಿದೆ ಅಂದರೆ ತರ್ಟಿ ತ್ರೀ ಪ್ಲಸ್ ಒನ್ ಅಂದರೆ ಮೂವತ್ತು ನಾಲ್ಕು ಜನ ಅದಾರೆ ನೋಡಿ ಮೂವತ್ತು ನಾಲ್ಕು ಜನ ಇಲ್ಲೇನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರೆ ಮೂವತ್ತ್ಮೂರು ಜನ ನ್ಯಾಯಾಧೀಶರು ಒಬ್ಬ ಮುಖ್ಯ ನ್ಯಾಯಾಧೀಶ ಇವತ್ತು ಎನ್ ವಿ ರಮನ್ ಮುಖ್ಯ ನ್ಯಾಯಾಧೀಶರಾಗಿ ಭಾರತ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಈ ಮುಖ್ಯ ನ್ಯಾಯಾಧೀಶರ ಒಂದು ನಿವೃತ್ತಿ ವಯಸ್ಸು ಅಂತ ಕೇಳಿದರೆ ಇವರ ಅಧಿಕಾರಾವಧಿ ಆರು ವರ್ಷ ಇದೆ ಆರು ವರ್ಷ ಇದೆ ಬಟ್ ಅರವತ್ತೈದು ನಿವೃತ್ತಿ ವಯಸ್ಸು ಅಂತ ಕೂಡ ಇಲ್ಲಿ ಏನಿದೆ ಕನ್ಸಿಡರ್ ಇದೆ ಅಂದರೆ ಎರಡರೊಳಗೆ ಒಂದು ಆರು ವರ್ಷ ಅಧಿಕಾರ ಆದರೂ ಚಲಾಯಿಸ್ಬೋದು ಇಲ್ಲಾಂದರೆ ಅರವತ್ತೈದು ವಯಸ್ಸಿನವರೆಗೂ ಅಧಿಕಾರವನ್ನು ಚಲಾಯಿಸ್ಬೋದು ಅಂದರೆ ಇಲ್ಲಿ ಆಪ್ಷನ್ಸ್ ಅಂತಿದೆ ಅರುವತ್ತೆರಡು ಅಂತಿದೆ ಅರವತ್ನಾಲ್ಕಿದೆ ಅರುವತ್ತಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅರವತ್ತೈದು ಅರವತ್ತೈದು ವಯಸ್ಸು ಇವರಿಗೆ ಅಲ್ಲಿವರೆಗೂ ಇವರೇನು ಮಾಡ್ಬೋದು ಸೇವೆ ಸಲ್ಲಿಸ್ಬೋದು ಒಟ್ಟಾರೆ ಇವರ ಅಧಿಕಾರಾವಧಿ ಆರು ವರ್ಷ ಅರುವತ್ತೈದು ನಿವೃತ್ತಿ ವಯಸ್ಸಿನವರೆಗೂ ಒಬ್ಬ ಮುಖ್ಯ ನ್ಯಾಯಾಧೀಶ ಸೇವೆ ಸಲ್ಲಿಸ್ಬೋದು ಹಾಗಾದರೆ ಅರವತ್ತೆರಡು ಅಂತಿದೆ ಇದು ತಪ್ಪಾದ ಉತ್ತರ ಆದರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ನಿವೃತ್ತಿ ವಯಸ್ಸು ಅರವತ್ತೆರಡಿದೆ ಹಾಗಾದರೆ ಅರವತ್ತೆರಡು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರದ್ದು ಅರವತ್ತೈದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರದು ಹಾಗಾದರೆ ಅರವತ್ನಾಲ್ಕು ಅಂತಿದೆ ತಪ್ಪಾದ ಉತ್ತರ ಅರವತ್ತಂತಿದೆ ಇದು ತಪ್ಪಾದ ಉತ್ತರ ಹಾಗಾದರೆ ಈ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ಸ್ ಅಂದರೆ ಅರುವತ್ತೈದು ನಿವೃತ್ತಿ ವಯಸ್ಸನ್ನು ಯಾರು ಹೊಂದಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗಾದರೆ ಮುಂದೆ ಬರ್ತಕ್ಕಂಥ ಹದಿನೆಂಟನೇ ಪ್ರಶ್ನೆ ಏನಿದೆ ಅಂತಂದರೆ ರಾಜ್ಯಸಭೆಗೆ ಎಷ್ಟು ಜನ ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ ಅಂದರೆ ಇವತ್ತು ಭಾರತ ದೇಶದ ಸಂಸತ್ತಿನ ಮೇಲ್ಮನೆಯಾದಂಥ ರಾಜ್ಯಸಭೆಗೆ ಇವತ್ತು ಭಾರತದ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಳತಕ್ಕಂಥ ಸದಸ್ಯರು ಹಾಗಾದರೆ ಒಟ್ಟಾರಿಯಾಗಿ ಎರಡು ನೂರ ಐವತ್ತು ಜನ ಇರಬೇಕು ಅಂತ ಇದೆ ಆದರೆ ಇವತ್ತು ರಾಜ್ಯಸಭೆಯಲ್ಲಿ ಎರಡುನೂರ ನಲವತ್ತೈದು ಜನ ಇದ್ದಾರೆ ಹಾಗಾದರೆ ಇದರಲ್ಲಿ ಹನ್ನೆರಡು ಜನ ಸದಸ್ಯರನ್ನು ಭಾರತದ ರಾಷ್ಟ್ರಪತಿಗಳು ಹನ್ನೆರಡು ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮ ನಿರ್ದೇಶನ ಇದ್ದಾರೆ ಹಾಗಾದರೆ ನಾಮನಿರ್ದೇಶನ ಮಾಡ್ತಾಯಿದ್ದಾರೆ ಯಾವ್ಯಾವ ವಿಷಯಗಳಲ್ಲಿ ಅಂತಂದರೆ ಕಲೆ ಒಳಗ ಸಾಹಿತ್ಯದೊಳಗೆ ವಿಜ್ಞಾನದೊಳಗೆ ಸಮಾಜ ಸೇವೆ ಒಳಗ ನೋಡಿ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ಒಳಗೆ ಯಾರ ಪರಿಣಿತರಿರ್ತಾರ ಅಂಥವರನ್ನು ಗುರುತಿಸಿ ಹನ್ನೆರಡು ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರ ಆರ್ಟಿಕಲ್ ನಂಬರ್ ಎಂಬತ್ತರ ಪ್ರಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ ಹಾಗಾದರೆ ಭಾರತದ ರಾಷ್ಟ್ರಪತಿಗಳು ಹನ್ನೆರಡು ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾಯಿದಾರಾ ಇವತ್ತು ರಿಸೆಂಟಾಗಿ ಹನ್ನೆರಡು ಜನರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆಯವರು ಇವತ್ತು ನಾಮನಿರ್ದೇಶನಗೊಂಡಂಥ ಒಬ್ಬ ಸದಸ್ಯರು ಇವತ್ತು ಪ್ರಜೆಂಟಾಗಿ ಇವತ್ತು ಧರ್ಮೇಂದ್ರ ಯಾರು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಇವತ್ತು ರಾಜ್ಯಸಭೆ ಒಳಗ ಹನ್ನೆರಡು ಜನರಲ್ಲಿ ಒಬ್ಬ ಸದಸ್ಯರು ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಆದರೆ ರಾಷ್ಟ್ರಪತಿಯಿಂದ ಇಲ್ಲಿ ಬಂದಂಥ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಿಂದ ಎಷ್ಟು ಜನ ಅಂತಂದರೆ ಹನ್ನೆರಡು ಜನ ಸದಸ್ಯರು ಅಂತ ಹೇಳಬೇಕು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಹನ್ನೆರಡು ಜನ ಸದಸ್ಯರು ಈಸ್ ರೈಟ್ ಆನ್ಸರ್ ಹದಿನಾಲ್ಕು ಅಂತಿದೆ ತಪ್ಪಾದ ಉತ್ತರ ಹದಿನಾರು ಅಂತಿದೆ ತಪ್ಪಾದ ಉತ್ತರ ಎರಡು ಅಂತಿದೆ ತಪ್ಪಾದ ಉತ್ತರ ಇವತ್ತು ಭಾರತದ ರಾಷ್ಟ್ರಪತಿಗಳಿಂದ ರಾಜ್ಯಸಭೆಗೆ ಹನ್ನೆರಡು ಜನ ಆದರೆ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ನೇಮಕ ಮಾಡುವ ಅಧಿಕಾರ ಕೂಡ ರಾಷ್ಟ್ರಪತಿಗಳಿಗೆ ಇತ್ತು ಬಟ್ ಇವಾಗ ಏನಾಗಿದೆ ಒಂದು ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಲೋಕಸಭಾ ಇಬ್ಬರು ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ಹಾಗೂ ವಿಧಾನಸಭೆಯ ಒಬ್ಬ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ಏನು ಮಾಡಲಾಗಿದೆ ರದ್ದುಪಡಿಸಲಾಗಿದೆ ಹಾಗಾಗಿ ಇವತ್ತು ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ಹನ್ನೆರಡು ಜನ ಸದಸ್ಯರ ಆಯ್ಕೆ ಆಗ್ತಾಯಿದ್ದಾರಾ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಹನ್ನೆರಡು ಜನ ಸದಸ್ಯರು ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸೆಷ್ಟು ಅಂತ ಹೇಳಿದರೆ ಹಾಗಾದರೆ ಈ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಪ್ರೆಸೆಂಟ್ ನಿವೃತ್ತಿ ವಯಸ್ಸೆಷ್ಟು ಹಾಗಾದರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಆಯಾ ರಾಜ್ಯದ ರಾಜ್ಯಪಾಲರ ಜೊತೆ ಸಮಾಲೋಚನೆ ಮಾಡಿ ಅಂತಿಮವಾಗಿ ಭಾರತದ ರಾಷ್ಟ್ರಪತಿಗಳೇ ಈ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಏನು ಮಾಡ್ತಾಯಿದ್ದಾರಾ ಎರಡು ನೂರ ಹದಿನೇಳನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾಯಿದಾರಾ ಹಾಗಾದರೆ ಇವರನ್ನು ನೇಮಕ ಮಾಡೋರು ರಾಷ್ಟ್ರಪತಿ ಇವರಿಗೆ ವಚನ ಬೋಸೋರು ಯಾರು ಅಂದರೆ ಆಯಾ ರಾಜ್ಯದ ರಾಜ್ಯಪಾಲ ಹಾಗಾದರೆ ನೇಮಕ ಮಾಡೋರು ರಾಷ್ಟ್ರಪತಿ ಪ್ರಮಾಣ ವಚನ ಬೋಸೋರು ಆಯಾ ರಾಜ್ಯದ ರಾಜ್ಯಪಾಲ ಇವತ್ತು ಕರ್ನಾಟಕ ರಾಜ್ಯದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ವಚನ ಬೋಧಿಸೋರು ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ರಾಜ್ಯಪಾಲರಿಗೆ ಬೋಧಿಸೋರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನು ರಾಜ್ಯಪಾಲರನ್ನು ನೇಮಕ ಮಾಡೋರು ಭಾರತದ ರಾಷ್ಟ್ರಪತಿಗಳು ಇವರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಅಂತಿಮವಾಗಿ ಇದೆ ಭಾರತದ ರಾಷ್ಟ್ರಪತಿಗಳಿಗೆ ಇರ್ತಾಯಿದೆ ಇವರು ರಾಜೀನಾಮೆ ಕೊಡಬೇಕು ಅಂತಂದರೆ ಯಾರಿಗೆ ಕೊಡಬೇಕು ಅಂದರೆ ಭಾರತದ ರಾಷ್ಟ್ರಪತಿಗಳಿಗೆ ಹಾಗಾದರೆ ಇಲ್ಲಿ ಬಂದಂಥ ಪ್ರಶ್ನೆ ಏನು ಅಂತಂದರೆ ಈ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಿದೆ ಅಂದರೆ ಅರುವತ್ತೆರಡಿದೆ ಅರುವತ್ತೆರಡು ಅಥವಾ ಆರು ವರ್ಷ ಸಿಕ್ಸ್ ಇಯರ್ ಅಥವಾ ಸಿಕ್ಸ್ಟಿ ಟು ನಿವೃತ್ತಿ ವಯಸ್ಸನ್ನು ಯಾರು ಅಂತಂದರೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗಾದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಆರು ವರ್ಷ ಅಧಿಕಾರಾವಧಿ ಅರವತ್ತೈದು ನಿವೃತ್ತಿ ವಯಸ್ಸನ್ನು ಅವರು ಹೊಂದಿದರೆ ಇವರು ಅರವತ್ತೆರಡು ನಿವೃತ್ತಿ ವಯಸ್ಸನ್ನು ಈ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹೊಂದಿದ್ದಾರೆ ಇಲ್ಲಿ ಅರವತ್ತೈದು ಅಂತಿದೆ ತಪ್ಪಾದ ಉತ್ತರ ಅರವತ್ನಾಲ್ಕು ಅಂತಿದೆ ತಪ್ಪಾದ ಉತ್ತರ ಅರವತ್ತ್ಮೂರಂತಿದೆ ಇದು ಕೂಡ ತಪ್ಪಾದ ಉತ್ತರ ಈಸ್ ರೈಟ್ ಆನ್ಸರ್ ನಾಲ್ಕನೇ ಆಪ್ಷನ್ಸ್ ಅರವತ್ತೆರಡು ನಿವೃತ್ತಿ ವಯಸ್ಸು ಅಂತ ಹೇಳಬೇಕು ಹಾಗಾದರೆ ಈಗ ಬರ್ತಕ್ಕಂಥ ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಏನಿದೆ ಅಂತಂದರೆ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಇದೆ ನೋಡಿ ಇವತ್ತು ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗವನ್ನು ರಚನೆ ಮಾಡೋರು ಯಾರು ಅಂದರೆ ಭಾರತದ ರಾಷ್ಟ್ರಪತಿಗಳು ಮುನ್ನೂರ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಹೇಳ್ತಾ ಇದೆ ಕೇಂದ್ರೀಯ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಚೀಫ್ ಎಲೆಕ್ಷನ್ ಕಮಿಷ್ನರ್ ಕೇಂದ್ರೀಯ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಹಾಗೂ ಇಬ್ರು ಆಯುಕ್ತರನ್ನು ಟೋಟಲ್ ಮೂರು ಜನರನ್ನು ನೇಮಕ ಮಾಡುವ ಅಧಿಕಾರ ಭಾರತ ದೇಶದೊಳಗೆ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಿದೆ ಅಂತ ಹೇಳ್ತಾರೆ ಇವತ್ತು ಕೇಂದ್ರೀಯ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಯಾರು ಅಂತಂದರೆ ಇವತ್ತು ಪ್ರೆಸೆಂಟ್ ರಾಜೀವ್ ಕುಮಾರ್ ಅವರು ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಎಷ್ಟು ಜನ ಸದಸ್ಯರಿಂದ ಕೂಡಿದೆ ಈ ಪ್ರಶ್ನೆ ಕೆ ಎಸ್ ಪಿ ಎಸ್ ಐ ಪೊಲೀಸ್ ಆ್ಯಂಡ್ ಎಫ್ ಡಿ ಎಸ್ ಡಿ ಮುನ್ ಇತರೆ ಎಕ್ಸಾಮ್ಗಳಲ್ಲೂ ಕೂಡ ಏನು ಕೇಳಿದ್ರ ಚುನಾವಣಾ ಆಯೋಗ ಎಷ್ಟು ಜನ ಸದಸ್ಯರಿಂದ ಕೂಡಿದೆ ಅಂತ ಕೇಳಿದಾರೆ ಹಾಗಾದರೆ ಇಲ್ಲಿ ಏನಿದೆ ಸರಿಯಾದ ಉತ್ತರ ಅಂದರೆ ಬಹು ಸದಸ್ಯರು ಅಂತಿದೆ ತಪ್ಪಾದ ಉತ್ತರ ದ್ವಿ ಸದಸ್ಯರು ಅಂತಿದೆ ಇದು ತಪ್ಪಾದ ಉತ್ತರ ತ್ರೀ ಸದಸ್ಯರು ಅಂತಿದೆ ಇದು ಸರಿಯಾದ ಉತ್ತರ ಆಮೇಲೆ ಏಕ ಸದಸ್ಯ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ತ್ರೀ ಸದಸ್ಯರು ಹಾಗಾದರೆ ಚುನಾವಣಾ ಆಯೋಗದಲ್ಲಿ ಇವತ್ತು ಮೂರು ಜನ ಇದ್ದಾರೆ ಇವರನ್ನು ನೇಮಕ ಮಾಡೋರು ಭಾರತದ ರಾಷ್ಟ್ರಪತಿಗಳು ಇವತ್ತು ಭಾರತ ದೇಶದಲ್ಲಿ ಚುನಾವಣಾ ಆಯೋಗ ತ್ರೀ ಸದಸ್ಯರಿಂದ ಕೂಡಿದೆ ಹಾಗಾದರೆ ಈ ನೆಕ್ಸ್ಟ್ ಬರ್ತಕ್ಕಂತಹ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳ ಬಗ್ಗೆ ಮತ್ತೇನು ಕಾಂಪಿಟೇಟಿವ್ ಎಕ್ಸಾಮದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಪೊಲೀಸ್ ಮತ್ತು ಪಿ ಎಸ್ ಐ ಕೆ ಎಸ್ ಎಫ್ ಡಿ ಎಸ್ ಡಿ ಯಾವ್ಯಾವ ಪ್ರಶ್ನೆಗಳು ಬರ್ತಾ ಇದ್ದಾವೆ ಬಂದಿದ್ದಾವೆ ಬರ್ಬೋದಾದಂತಹ ಪ್ರಶ್ನೆಗಳು ಪಾಸ್ಟು ಪ್ರೆಸೆಂಟು ಮತ್ತು ಫ್ಯೂಚರ್ದೊಳಗೆ ಏನೇನು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಏನು ಮಾಡೋಣ ನೋಡೋಣ ಅಂತ ಹೇಳಿ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ತೆ